ಬನ್ರಿ ದೊಡ್ಡಬಳ್ಳಾಪುರಕ್ಕೆ ಹೋಗೋಣ. ಏನಾರು ಮಾಡಿದಾರ ವೆಂಕಟರಮಣಯ್ಯನವರು ನೋಡೋಣ ಬನ್ರಿ. ದೊಡ್ಡಬಳ್ಳಾಪುರದಲ್ಲಿ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಯಾರಿಗೆ ತನ್ನ ಕೃಪೆಯನ್ನು ತೋರಿಸಿದ್ದಾನೆ ನೋಡೋಣ ಬನ್ರಿ. 2023 ಯಾರಾಗ್ತಾರೆ ದೊಡ್ಡಬಳ್ಳಾಪುರದ ಸಾರಥಿ? ದೊಡ್ಡಬಳ್ಳಾಪುರದಲ್ಲಿ ಮತ್ತೆ ನಡೆಯುತ್ತಾ ರೋಚಕವಾದಂಥ ಸೆಣಸಾಟ. ಕಳೆದ ಬಾರಿಯ ಸೋಲಿಂದ ದಳಪತಿಗಳು ಪಾಠ ಕಲಿತರ ಹೌದು ಅಂತಾರೆ ಕೆಲವರು. ಈ ಬಾರಿ ಎಲ್ಲರಿಗಿಂತಲೂ ಮುನ್ನವೇ ಟಿಕೆಟ್ ಘೋಷಣೆ. ಮುನೇಗೌಡರಿಗೆ ಟಿಕೆಟ್ ಘೋಷಣೆ ಮಾಡಿದೆ JDS. ಇತಿಹಾಸ ಬರೆಯುವುದಕ್ಕೆ ರೆಡಿಯಾಗಿದ್ದಾರೆ ಕಾಂಗ್ರೆಸ್ನ ವೆಂಕಟರಮಣಯ್ಯ. ದೊಡ್ಡಬಳ್ಳಾಪುರದಲ್ಲಿ 2 ಸಲ ಗೆದ್ದಿದ್ದಾರೆ, 3ನೇ ಸಲ ಮತ್ತೆ ಗೆಲ್ತಾರಾ? ಕಮಲ ಕಲಿ ಒಬ್ಬರಿದ್ದಾರೆ ಏನು ತಿರುಗೇಟ್ ಕೊಡ್ತಾರಾ ಇಲ್ವಾ? ಹಾಲಿ PMEGP ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ. ಅಲ್ಲೇ ಹ್ಯಾಟ್ರಿಕ್ ಕನಸಿಗೆ ತಣ್ಣೀರ ಹರಿಸೋದಕ್ಕೆ ಎದುರಾಳಿಗಳು ಪ್ಲಾನ್ ಆಫ್ ಆಕ್ಷನ್ ಮಾಡ್ಕೊಂಡಿದ್ದಾರೆ. ಸ್ಟ್ರೈಕ್ ರೇಟ್ ನಿಮ್ಮ ಮುಂದೆ ಗಮನಿಸಿ, ಸ್ಪಷ್ಟವಾಗಿದೆ. ಒಂಥರ ಟ್ರಯಾಂಗ್ಯುಲರ್ ಫೈಟ್ ಇದ್ದಂಗೆ ಕಾಣಿಸ್ತಾ ಇದೆ. ಬಟ್ ಯು ನೆವರ್ ನೋ, ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್. ಓಕೆ, ಮೊದಲನೇ ಅವಧಿಯಲ್ಲಿ ಗೆಲುವಿನ ಮೂಲಕ ಕಾಂಗ್ರೆಸ್ನ ಭದ್ರಕೋಟೆಯನ್ನು ಮಾಡಿರುವ ಹೆಗ್ಗಳಿಕೆ ಇದೆ ಅವ್ರಿಗೂ, ವೆಂಕಟರಮಣಯ್ಯನವರಿಗೆ. ಮೊದಲನೇ ಅವಧಿಯಲ್ಲಿ ಒಳ್ಳೊಳ್ಳೆ ಕಾರ್ಯಗಳಿಗೆ ಇವರು ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ ಅಂತನ್ನೋದು. ಕೈಗಾರಿಕಾ ಪ್ರದೇಶದ ಮೂಲ ಸೌಕರ್ಯಕ್ಕಾಗಿ ಹೋರಾಟ ಮಾಡಿದ್ದಾರೆ ಅಂತನ್ನೋದು. ಸತತ 2 ಬಾರಿ ಗೆಲುವಿನ ಮೂಲಕ ಕಾಂಗ್ರೆಸ್ನ ಭದ್ರಕೋಟೆ ಮಾಡ್ಕೊಂಡಿದ್ದಾರೆ ಅಂತನ್ನೋದು. ಆದರೆ ಮೈನಸ್ ಏನು ಅಂತಂದರೆ ಪಂಚರತ್ನ ರಥಯಾತ್ರೆಯವರಿಗೆ ಸ್ವಲ್ಪ ಹೊಡೆತ ಕೊಡ್ಬೋದು ಅಂತನ್ನೋದು. ಕಳೆದ 2 ಬಾರಿ ಸೋಲು ಅನುಭವಿಸಿರುವ ಮುನೇಗೌಡರ ಪರ ಗೆಲ್ಲಿಸ್ಬೇಕ್ರಿ ಅವ್ರನ್ನ ಅನ್ನುವ ಅನುಕಂಪ ಇರೋದು. ಕ್ಷೇತ್ರದಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಕೆಲಸ ಮಾಡಿಲ್ಲ ಅಂತನ್ನೋದು. ಮುನೇಗೌಡರ ಪ್ಲಸ್ ಏನು ಅಂತಂದರೆ JDSನ ಟಿಕೆಟ್ ಗಿಟ್ಟಿಸಿರುವ ಮುನೇಗೌಡರು ಒಳ್ಳೆ ತಾಲಿ ಮಾಡ್ಕೊಳ್ತಾ ಇದ್ದಾರೆ. ಜಿಲ್ಲೆಯಲ್ಲಿ ಪಂಚರತ್ನ ಯಾತ್ರೆಗೆ ಸಿಕ್ಕಿರುವ ಅಭೂತಪೂರ್ವವಾದ ಸ್ಪಂದನೆಯನ್ನು ಬಳಸಿಕೊಳ್ಳಲಿದ್ದಾರೆ. ಕಾಂಗ್ರೆಸ್ ಮತ್ತೆ ಅಧಿಕಾರ ಬರುತ್ತೆ ಅನ್ನುವ ಕೈ ನಾಯಕರ ಪ್ರಚಾರ ಇದೆ, ಇದು ಅವರಿಗೆ ಮೈನಸ್ ಆಗ್ಬೋದು. BJPಯಿಂದಲೂ ಕೂಡ ತೀವ್ರ ಸ್ಪರ್ಧೆ ಏರ್ಪಟ್ಟರೆ ಸ್ವಲ್ಪ ವೋಟ್ ಡಿವೈಡ್ ಆಗಿಬಿಡ್ಬೋದು ಅಂತ. ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅನ್ನುವ ಕೈ ನಾಯಕರ ಪ್ರಚಾರ ಇವರಿಗೆ ಮೈನಸ್ ಆಗಬಹುದು. PMEGP ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.